ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರ್ ನಿರ್ಮಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾಣಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜಯ ಗುರುದೇವ್, ಜಯ ಸಿದ್ಧಿವಿನಾಯಕ, ಜಯ ಸರ್ವೇಶ್ವರ, ಜಯ ಆದಿಪರಾಶಕ್ತಿ, ಜಯ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜಯ ವೆಂಕಟೇಶ್ವರ, ಜಯ ಶ್ರೀ ಕೃಷ್ಣ, ಜಯ ಹನುಮಾನ್, ಜಯ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರು? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ 2024 ಹೇಗಿರುತ್ತೆ 12 ರಾಶಿಯವರಿಗೆ ಅನ್ನೋದ್ರ ಬಗ್ಗೆ ನೋಡೋಣವಾ. ಬನ್ನಿ, ಸಿಂಹರಾಶಿಯವರಿಗೆ ಫೆಬ್ರವರಿ 2024 ಹೇಗಿರುತ್ತೆ ರಾಶಿ ಭವಿಷ್ಯ ನೋಡೋಣವಾ. ಬನ್ನಿ, ಅದಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್. ಬಹಳ ಜನ ಗುರುಜಿ, ಒಂದೊಂದು ದಿನ ಸೆಮಿನಾರ್ ಮಾಡಿದ್ರಿ, ನಾವು ನ್ಯೂಮರಾಲಜಿನ ಪ್ರಾಕ್ಟೀಸ್ ಮಾಡಬೇಕು, ಸರ್ಟಿಫಿಕೇಶನ್ ಕೊಡ್ತಾರೆ, ಯಾವ್ದಾದ್ರು ಕೋರ್ಸ್ ಪ್ರಾರಂಭಿಸಿ ಅಂತ ಬಹಳಷ್ಟು ಜನ ನಮ್ಮ ಅಭಿಮಾನಿ ಅನುಯಾಯಿಗಳ ಒತ್ತಾಯದ ಮೇರೆಗೆ ನ್ಯೂಮರೋ ವಾಸ್ತು ಆಸ್ಟ್ರೋ ಫೌಂಡೇಶನ್ ಅಂತ ಪ್ರಾರಂಭಿಸಿದ್ದೀವಿ. 4 ಪುಸ್ತಕಗಳು, ಅದರಲ್ಲಿ 1000 ಪೇಜಸ್ನ ಪುಸ್ತಕ ಬುಕ್ ಮೆಟೀರಿಯಲ್, ನಿಮಗೆ ನ್ಯೂಮರಾಲಜಿ ಬುಕ್ ಮೆಟೀರಿಯಲ್ ಉಚಿತವಾಗಿ ಕೊಡಲಾಗುತ್ತೆ. 3 ಕೋರ್ಸು, ಓಕೆ, 3 ಕೋರ್ಸು ಪ್ರಾರಂಭಿಸಿದ್ದೀವಿ. ಸೊ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ, ರಿಸರ್ವೇಷನ್ ಮಾಡ್ಕೊಳ್ಳಿ. ಸೊ ಪ್ರತಿ ಸೋಮವಾರ ಮಂಗಳವಾರ ಸಂಜೆ 7:30-9 ಕ್ಲಾಸ್ ಇರುತ್ತೆ. 1 ವಾರಕ್ಕೆ 2 ಅಂದರೆ ತಿಂಗಳಿಗೊಂದು 8, 3 ತಿಂಗಳಿಗೊಂದು 24 ನಡೆಯುತ್ತಿದ್ದು, ಓಕೆ. ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನನ್ನ ಅಸಿಸ್ಟೆಂಟ್ಗೆ ಕರೆ ಮಾಡಿ ತಿಳ್ಕೊಂಡು, ಸೊ ಗುರು ಶಿಷ್ಯರೆಲ್ಲ ಒಟ್ಟಿಗೆ ಸರ್ಟಿಫಿಕೇಟ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಸುಮ್ಮನೆ ಒಂದಿನ ಸೆಮಿನಾರ್ಗೆ ಬಂದ್ವಿ, 2 ಬಂದ್ವಿ, ನಾವೇ ಏನೋ ಹೇಳ್ತೀವಿ, ನ್ಯೂಮರಾಲಜಿ ಹಂಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಸೊ ಇದನ್ನು ಮಾಡಬೇಕು ಅಂತಲೇ ಇದ್ವಿ, ಟೈಮ್ ಬರಬೇಕಲ್ಲ, ಅದಕ್ಕೂ ಈಗ ಟೈಮ್ ಬಂದಿದೆ, ಓಕೆ. ಅದರಿಂದ ನ್ಯೂಮರೋ ವಾಸ್ತು ಆಸ್ಟ್ರೋ ಫೌಂಡೇಶನ್ ಅಂತ ಪ್ರಾರಂಭಿಸಿ ಸರ್ಟಿಫಿಕೇಶನ್ ಕೊಟ್ಟು ನೀವು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದಕ್ಕೆ, ನಾವು ಜೊತೆಯಲ್ಲಿದ್ದು ಪ್ರಾಕ್ಟೀಸ್ ಮಾಡೋದಕ್ಕೆ ನಿಮಗೆ ಇದೊಂದು ಸುವರ್ಣಾವಕಾಶ, ಇದನ್ನು ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಸಿಂಹರಾಶಿಯವರಿಗೆ ಹೇಗಿರುತ್ತೆ 2024 ರಾಶಿ ಭವಿಷ್ಯ ನೋಡೋಣವಾ. ಸೊ ಸಿಂಹರಾಶಿಯವರಿಗೆ ಫೆಬ್ರವರಿ 2024 80% ಚೆನ್ನಾಗಿದೆ, 20% ಪ್ರಾಬ್ಲಮ್ ಇದೆ. ಯಾವುದ್ರ ಬೇಸ್ ಮೇಲೆ? 1/2/2024 ರಾಶಿ ಕುಂಡಲಿ ನೋಡಿ, ಆಮೇಲೆ 10/2/2024 ರಾಶಿ ಕುಂಡಲಿ ನೋಡಿ, 19/2/2024 ರಾಶಿ ಕುಂಡಲಿ, 28/2/2024 ಈ 4 ರಾಶಿ ಕುಂಡಲಿಗಳನ್ನ ನೋಡುವಾಗ, ರಾಶ್ಯಾಧಿಪತಿ ಸೂರ್ಯ 6ನೇ ಮನೆಯಲ್ಲಿ ಅಂತ ಹೇಳಿದ್ರು ಕೂಡ ನಾನು ಒಂದು ಸ್ವಲ್ಪದಿಂದಲೇ ನಿಮಗೆ 7ನೇ ಮನೆಗೆ ಬಂದುಬಿಡ್ತಾರೆ, ಓಕೆ. ಸೊ ಅದು ತುಂಬ ಒಳ್ಳೆಯದೇ. ಆಮೇಲೆ ಪೂರ್ವ ಪುಣ್ಯಾಧಿಪತಿ ಗುರು ಆಲ್ರೆಡಿ 9ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿರೋದು, ಅದು ಕೂಡ ಪ್ಲಸ್ ಪಾಯಿಂಟ್. ಆಮೇಲೆ 4 ಮತ್ತು 9ನೇ ಅಧಿಪತಿ 6ನೇ ಮನೆಯಲ್ಲಿದ್ದರೂ ಕೂಡ ನಾನು ಉಚ್ಚ ಸ್ಥಾನದಲ್ಲಿ ಇರತಕ್ಕಂಥದ್ದು ತುಂಬ ವಿಶೇಷ. ಆದ್ದರಿಂದ 20% ಸಿಂಹರಾಶಿಯಲ್ಲಿ ಇರೋರಿಗೆ ಸ್ವಲ್ಪ ತೊಂದರೆಗಳಾಗ್ಬೋದೇ ಹೊರತು 80% ಪ್ರಾಬ್ಲಮ್ ಇಲ್ಲ. ಅದರಲ್ಲಿ ಗೌರ್ಮೆಂಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಗೌರ್ಮೆಂಟ್ ಸೆಕ್ಟರಲ್ಲಿ ಇರತಕ್ಕಂಥ ಎಲ್ಲರಿಗೂ 6ನೇ ಮನೆ 7ನೇ ಮನೆ ಮತ್ತು 6ನೇ ಮನೆಯಲ್ಲಿ ಕುಜ ಉಚ್ಚವಾಗಿರೋದು, ಮಂಗಳ ಗ್ರಹ ಯಾವಾಗ ಉಚ್ಚ, ಮೊದಲೇ ಸಿಂಹರಾಶಿಯವರಿಗೆ ಧೈರ್ಯ ಜಾಸ್ತಿ. ಇಂಡಿಪೆಂಡೆಂಟ್ ಪೀಪಲ್, ಕೈಯಲ್ಲಿ ಆಯುಧನೇ ಇಲ್ಲ, ಕೈಯಲ್ಲಿ ಕಾಸಿದ್ರೇ ಬಾಸು ಅಂತಾರೆ ಎಲ್ಲರಲ್ವ, ಕಾಸಿದ್ರೆ ಬಾಸು, ಕೈಯಲ್ಲಿ ಕಾಸೆ ಇಲ್ಲದೆ ಬಾಸ್ ಆಗೋದು ಇವರೇ, ಆಯುಧನೇ ಇಲ್ಲದೆ ಒಬ್ಬನ್ನು ಹೊಡೆಯೋಕ್ಕಾಗೋ ಕೆಪಾಸಿಟಿ ಇರೋದು ಇವರೇ. ಅದರಿಂದ ಆಲ್ಮೋಸ್ಟ್ ಗೌರ್ಮೆಂಟ್ ಸೆಕ್ಟರ್ಸಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥ ಎಲ್ರಿಗೂ ಪ್ಲಸ್ ಪಾಯಿಂಟ್ ಈ ತಿಂಗಳಿದೆ. ಏನು ಅಂದ್ಕೊಳ್ದೇ ಇರತಕ್ಕಂಥ ಪೋಸ್ಟಿಂಗ್ಸ್ ಆಗ್ಬೋದು, ಅದು ಹೋದ್ರೂ ಕೂಡ ಚಾಲೆಂಜಿಂಗ್ ಆಗಿದ್ದು, ಅದರಿಂದನೂ ಲಾಭ ಆಗ್ತಕ್ಕಂಥ ಚಾನ್ಸಸ್ ಉಂಟು. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ನಾರ್ಮಲಿ ನಿಮಗೆ ಇಂಡಿಪೆಂಡೆಂಟ್ ಆಗಿರೋರಿಂದ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು, ಅಣ್ಣನ ಜೊತೆ, ತಮ್ಮನ ಜೊತೆ, ಅಕ್ಕ, ತಂಗಿ, ಫ್ಯಾಮಿಲಿ ಬಿಸ್ನೆಸ್ ಇದ್ದರೂ ಸ್ವಲ್ಪ ಪ್ರಾಬ್ಲಮ್ ಬರ್ಬೋದು. ಏ ಬೇಡ ಬೇಡ, ನಾನು ವಿಡ್ರಾ ಮಾಡ್ಕೊಂಬಿಡ್ತೀನಿ ಅಂತ ಅಣ್ಣ ತಮ್ಮಂದ್ರ ಜೊತೆ, ಅಕ್ಕ ತಂಗಿದ್ರ ಜೊತೆ ಜಗಳಕ್ಕೆ ಇಳಿದು ಬಿಡ್ಬೋದು, ಕೇಸ್ಗಳು ನಿಮ್ಮ ಮೇಲೆ ಬಿಡ್ಬೋದು, ಇದೇ 20%. ಆಮೇಲೆ ಕಾಮನ್ ಆಗಿ ಪೊಲೀಸು, ಕೋರ್ಟು ಇದೆಲ್ಲ ಬರತಕ್ಕಂಥ ಚಾನ್ಸಸ್ ಇರುತ್ತೆ. ಭೂಮಿ ಲಿಟಿಗೇಷನ್ ಸಂಬಂಧವಾಗಿ 20% ತೊಂದರೆಗಳಿಗಾಗೋ ಚಾನ್ಸಸ್ ಇರುತ್ತೆ. ರಿಯಲ್ ಎಸ್ಟೇಟ್ ಭೂಮಿ ಎಲ್ಲರೂ ಸಿಂಹರಾಜರು ನೋಡ್ಕೊಳ್ಳಿ, ಗೌರ್ಮೆಂಟ್ ಸೆಕ್ಟರ್ ಪ್ರೈವೇಟ್ ಸೆಕ್ಟರ್ ನೋ ಪ್ರಾಬ್ಲಮ್ ಅಂತ ಹೇಳಿದ್ದೀನಿ. ಕೆಲಸ ಮಾಡೋರು ಬಿಸ್ನೆಸ್ಗೆಲ್ಲ ದುಡ್ಡು ಕಾಸಿನ ಸಮಸ್ಯೆಗಳಿಲ್ಲ. ಅಣ್ಣ ತಮ್ಮ ಇವ್ರ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಕಿತ್ತಾಡ್ಕೊಂಡ್ರೆ ಅದೇನು ಚೆನ್ನಾಗಿರುತ್ತಾ, ಅದರಿಂದ ಅದೊಂದು ಸ್ವಲ್ಪ ನೋಡ್ಕೊಳ್ಳಿ. ಆಮೇಲೆ 2ನೇ ಮನೇಲಿ ಕೇತು, 2ನೇ ಮನೇಲಿ ಚಂದ್ರ. 2ನೇ ಮನೇಲಿ ಕೇತು ಅನ್ನೋದು ಅದು ನಾವೇನು ಅಷ್ಟೊಂದು ದೊಡ್ಡದಾಗಿ ತಗೊಳ್ಳೋದು ಬೇಕಾಗಿಲ್ಲ, ಬಟ್ 8ನೇ ಮನೇಲಿ ರಾಹು, 2ನೇ ಮನೇಲಿ ಕೇತು ಅಂದಾಗ
ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಮು, ಕುಟುಂಬ ಸ್ಥಾನದಲ್ಲಿ ಕೇತು ಇರೋದರಿಂದ ಸ್ವಲ್ಪ ಆರೋಗ್ಯದ ಸಮಸ್ಯೆ, ಗಂಡ ಹೆಂಡತಿ ಜೊತೆನೂ ಜಗಳಗಳಾಗ್ಬಿಡ್ದು, ಏನಂದ್ರೆ ಅಣ್ಣ ತಮ್ಮಂದ್ರ ಜಗಳ ಐತೆ, ಅಕ್ಕ ತಂಗದ್ರ ಜಗಳ ಐತೆ, ಭೂಮಿ ಲಿಟಿಗೇಷನ್ ಐತೆ, ಯಾವ್ದಾದ್ರು ನೋಟಿಸ್ಗಳು ಬರ್ಬೋದು ಅಂತ ಹೇಳಿದ್ದೀನಿ. ಒಂದು 20% ಪ್ರಾಬ್ಲಮಲ್ಲಿ ಹೆಂಡತಿ ಜೊತೆ ಮಕ್ಕಳ ಜೊತೆನೇ ಕೆಲಸ ಕಿತ್ತಾಡ್ಕೊಂಬಿಟ್ರೆ ಆಮೇಲೆ ಎಲ್ಲೋಗೋದು? ಆಗೇನಾಗುತ್ತೆ? ಜಿಗುಪ್ಸೆ ಅಂತ ಬರ್ತದೆ. ಎಲ್ಲಾದರೂ ಹೋಗೋಣ, ಒಂದು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿ ಹೋಗೋಣ ಅಂತ ಯಾವ್ದಾದ್ರು ಗಾಡಿ ಗಿಡಿ ಎತ್ಕೊಂಡೋದ್ರೆ ಅಂದರೆ ಆಕ್ಸಿಡೆಂಟ್ ಆಗ್ಬಿಡ್ಬೋದು. ಅದರಿಂದ 8ನೇ ಮನೇಲಿ ರಾಹು, ಆಯುಷ್ಯ ಭಾವಕ್ಕೆ ತೊಂದರೆ. ಅದರಿಂದ ದುಡ್ಡು ಕಾಸು ಪ್ರಾಬ್ಲಮ್ ಇಲ್ಲ ಸಿಂಹರಾಶಿಯವ್ರಿಗೆ, ಗುಡ್. ಆಮೇಲೆ ಬಿಸ್ನೆಸ್ ಗಿಸ್ನೆಸ್ ಎಲ್ಲ ಏನಿದ್ರು ಚೆನ್ನಾಗಿ ನಡೆಯುತ್ತೆ, ಬೈಯಿಂಗ್ ಸೆಲ್ಲಿಂಗ್ ಎಲ್ಲದರಲ್ಲಿ ಚೆನ್ನಾಗಿ ನಡೆಯುತ್ತೆ. ಆದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು, ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿ ಮಕ್ಕಳು ಮಾಡಿದ ಇವ್ರ ಜೊತೆನೇ ಕಿತ್ತಾಡ್ಕೊಳ್ಳೋ ಥರ ಕೋಪ ಬಂದ್ಬಿಡ್ಬೋದು. ಅಂದರೆ ರಿಲೇಷನ್ಶಿಪ್ ಅದಗಿಡುತ್ತೆ ಈ ತಿಂಗಳು. ಆದ್ದರಿಂದ ಏನೋ ಒಂದು ಸ್ವಲ್ಪ ನಾವು ನೆಮ್ಮದಿ ಕಾಣಬೇಕು ಅಂತ ಯಾವುದಾದ್ರೂ ತೀರ್ಥಯಾತ್ರೆಗೋ ಯಾವುದೋ ದೇವಸ್ಥಾನಕ್ಕೋ 1000 ಕಿಲೋಮೀಟರ್ 2000 ಇದೆ, ನೀವೇ ಡ್ರೈವಿಂಗ್ ಅದು ಇದು ಮಾಡೋಕ್ಕೋದ್ರೆ 8ನೇ ಮನೇಲಿ ರಾಹು ಇರೋದ್ರಿಂದ ಆಕ್ಸಿಡೆಂಟ್ ಮಾಡಿಸಿ ಆಯುಷ್ಯ ಭಾವಕ್ಕೂ ತೊಂದರೆ ಕೊಟ್ಬಿಡ್ತಾನೆ. ಅದರಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅದು ಬಿಟ್ಟು ಬೇರೆ ಏನು ಮಿಕ್ಕಿದ ಪ್ರಾಬ್ಲಮ್ಗಳ ಥರ ನನಗೆ ಇಲ್ಲೇನು ಕಾಣಿಸ್ತಿಲ್ಲ. ಓಕೆ, ಆದರೂ ಟ್ರಾವೆಲಲ್ಲಿ ಸ್ವಲ್ಪ ಹುಷಾರಾಗಿರೋದು ಉತ್ತಮ. ಆರೋಗ್ಯದ ಸಮಸ್ಯೆಗಳು, ತೊಂದರೆಗಳು ಅದು ಆಕ್ಸಿಡೆಂಟ್ ರಿಲೇಟೆಡ್ ಬರೋದರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ. ಓಕೆ, ಕಾಮನ್ನಾಗಿ ಹೆಡ್ ರೀಜನ್ದು ಏನಾದರೂ ಸ್ವಲ್ಪ ನರಗಳು ರಿಲೇಟೆಡು, ಕಣ್ಣಿನ ರಿಲೇಟೆಡು, ENT ರಿಲೇಟೆಡು, ಈ ಥೈರಾಯ್ಡ್ ಇದೆಲ್ಲ ಏನಾದರೂ ಪ್ರಾಬ್ಲಮ್ ಸಿಂಪ್ಟಮ್ಸ್ ನಿಮಗಿತ್ತು ಅಂದರೆ ಸ್ವಲ್ಪ ನೋಡ್ಕೊಳ್ಳಿ, ಇಲ್ಲಾಂದರೆ ಸರ್ಜರಿ ಆಗೋ ಚಾನ್ಸಸ್ ಉಂಟು. ಸೊ ಆಲ್ಮೋಸ್ಟ್ ಸಿಂಹರಾಶಿಯವರು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ದೀನಿ. ಒಂದು 20% ಪ್ರಾಬ್ಲಮ್ ಇಂದ ಈಚೆ ಬರೋದಕ್ಕೆ ಏನಾದರೂ ಪರಿಹಾರಗಳು ಮಾಡ್ಕೋಬೇಕಾ ಅಂದರೆ ಯಾವುದು ಪರಿಹಾರಗಳ ಅವಶ್ಯಕತೆ ಇಲ್ಲ. ಸೊ ಕೆಲವರು ಇಲ್ಲ ಗುರುಜಿ ಸ್ವಲ್ಪ ಏನಾದರೂ ಪರಿಹಾರಗಳಿದ್ರೆ ತಿಳಿಸಿ ಅಂತ, ಅದಕ್ಕೋಸ್ಕರ ನಾವು ಭಾಳಷ್ಟು ಪರಿಹಾರಗಳನ್ನ ಹೇಳಿದೀವಿ ರಾಶಿ ಪ್ರಕಾರ. ಸೊ ನಿಮಗೆ ಒಳ್ಳೆಯದಾಗೋದಕ್ಕೋಸ್ಕರವಾಗಿ ಇವಾಗ ಹಣಕಾಸಿನ ಸಮಸ್ಯೆಗಳಂತ ಏನಾದರೂ ಕಂಡು ಬಂತಂದರೆ ಕುಬೇರ ಮಹಾಲಕ್ಷ್ಮಿ ಯಂತ್ರನ ಇಟ್ಟು ಪೂಜೆ ಮಾಡಿ. ಮೊದಲೇ ಲ್ಯಾಂಡ್ ಲಿಟಿಗೇಷನ್ ಅದು ಇದು ಅಂತ ಹೇಳಿದ್ನಲ್ಲ, ವಾಸ್ತು ಯಂತ್ರ, ನವಗ್ರಹ ಕಾಳಸರ್ಪ ಯಂತ್ರನ ಮನೇಲಿಟ್ಟು ಪೂಜೆ ಮಾಡಿ. ಜನಾಕರ್ಷಣ ಸರ್ವಕಾರ್ಯ ಸಿದ್ಧಿ ಯಂತ್ರನ ಮನೇಲಿಟ್ಟು ಪೂಜೆ ಮಾಡ್ಬೋದು. ಶತ್ರುಗಳೇನಾದರೂ ಸ್ವಲ್ಪ ಜಾಸ್ತಿ ಅಂತ ನೀವು ಫೀಲ್ ಆದರೆ ಸರ್ವೇಶ್ವರ ಯಂತ್ರವನ್ನು ಇಟ್ಟು ಪೂಜೆ ಮಾಡ್ಬೋದು. ಆರೋಗ್ಯದ ಸಮಸ್ಯೆಗಳು ಅಂತ ಹೇಳಿದೆ ಧನ್ವಂತರಿ, ಆಮೇಲೆ ಮೃತ್ಯುಂಜಯ ಯಂತ್ರವನ್ನು ಮನೇಲಿಟ್ಟು ಪೂಜೆ ಮಾಡ್ಬೋದು. ಸೊ ಈ ಎಲ್ಲ ಯಂತ್ರಗಳು ಕೂಡ ಯಾವ್ದಾದ್ರು ಅಡೆತಡೆಗಳು ಜಾಸ್ತಿ ಆಗ್ತಿದೆ ಅಂದರೆ ಸುದರ್ಶನ ಲಕ್ಷ್ಮೀ ಗಣಪತಿ ಯಂತ್ರವನ್ನು ಇಟ್ಟು ಪೂಜೆ ಮಾಡ್ಬೋದು. ಈ ಯಂತ್ರಗಳನ್ನೆಲ್ಲ ನಮ್ಮ ಸಿದ್ಧಿವಿನಾಯಕ ಸರ್ವೇಶ್ವರ ಪೀಠದಲ್ಲಿ ಇಟ್ಟು ಓಕೆ ಬೀಜಾಕ್ಷರ ಮಂತ್ರಗಳಿಂದ ಅಭಿಮಂತ್ರ ಮಾಡಿ ಕೊಡಲಾಗುತ್ತೆ. ನಿಮ್ಮ ಮನೆಯ ಗೋತ್ರದ ಹೆಸರು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ದು ರಾಶಿ ನಕ್ಷತ್ರ ಎಲ್ಲ ನಮ್ಮ ಈ ಫೋನ್ ನಂಬರ್ಗೆ ನಾನು ಅಸಿಸ್ಟ್ ಜೊತೆ ಮಾತಾಡಿ ನೀವು ನಿಮ್ಮ ಅಡ್ರೆಸ್ ಸಮೇತ ಕೊಟ್ಟು ಕಳಿಸಿದ್ರಿ ಅಂದರೆ ಕೊಟ್ಟರೆ ಅಂದರೆ ನೀವು ಭಾರತ ದೇಶದ ಯಾವುದೇ ಮೂಲೆಯಲ್ಲಿರಲಿ, ಕರ್ನಾಟಕದ ಯಾವುದೇ ಮೂಲೆಯಲ್ಲಿರಲಿ, ವಿದೇಶದಲ್ಲಿದ್ದರೂ ಕೂಡ ನಿಮ್ಮ ಮನೆ ಬಾಗಿಲವರೆಗೂ ಈ ಯಂತ್ರವನ್ನು ಪೂಜೆ ಮಾಡಿ, ನಿಮ್ಮ ಕುಟುಂಬದವರ ಹೆಸರಲ್ಲಿ ಪೂಜೆ ಮಾಡಿ ಯಂತ್ರವನ್ನು ಕೊಟ್ಟು ಕಳಿಸಲಾಗುತ್ತೆ. ಇದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ನೀವು ಹೊರಬಂದುಬಿಡ್ಬೋದು. ಸೊ ಎಲ್ಲ ಬಲ್ಲ ಸಿದ್ಧಿವಿನಾಯಕ ಸರ್ವೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುರಾರೋಗ್ಯ ಅಷ್ಟೇಶ್ವರಿಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.